ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋನ ನೋಡಿ, ಹಾಗೆ ಏನು ಎಂಜಾಯ್ ಮಾಡಿದ್ರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಇವತ್ತು ನಾನು ತಿಂಡಿಗೆ ಗೀ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ತರಿಸಿದ ಹಸಿಮೆಣಸಿನ್ಕಾಯಿನ ತೊಟ್ಟು ಬಿಡಿಸೇ ಇರಲಿಲ್ಲ, ಹಾಗೆ ಎತ್ತಿಟ್ಬಿಟ್ಟಿದ್ದೆ ಫ್ರಿಡ್ಜ್ಗೆ. ಹೆಂಗೆ ಇವಾಗ ಓಪನ್ ಮಾಡಿದ್ದಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಫ್ರಿಡ್ಜಲ್ಲಿ ಇಡಬೇಕಾದ್ರೆ ಈ ಥರ ತೊಟ್ಟನ್ನ ತೆಗ್ದುಬಿಟ್ಟಿಟ್ರೆ ಸ್ವಲ್ಪ ಜಾಸ್ತಿ ದಿನ ಹಸಿಮೆಣಸಿನ್ಕಾಯ್ದು ಲೈಫ್ ಇರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಇವಾಗ ಗೀ ರೈಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಗೀ ರೈಸ್ ತುಂಬ ಸಿಂಪಲ್ಲು, ತುಂಬ ಬೇಗ ಆಗೋಗುತ್ತೆ, ಈಸಿ ರೆಡಿ ಮಾಡ್ಕೊಳ್ಳೋದು. ನೋಡಿ, ಇವಾಗೆಲ್ಲ ಕೂಡ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೆಸಿಪಿನ ನಾನು ಫುಲ್ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಗೀ ರೈಸ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಇವಾಗ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆದರೆ ಸಾಕಾಗುತ್ತೆ ಈ ರೆಸಿಪಿಗೆ. ಹಾಗೆ ನಾನು ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಸಣ್ಣ ಸಣ್ಣ ಈರುಳ್ಳಿ ಆದರೆ ಎರಡು ಈರುಳ್ಳಿನ ನೀವು ಯೂಸ್ ಮಾಡ್ಕೋಬೋದು. ನಾನು ಒಂದೇ ಈರುಳ್ಳಿನ ನೀಟಾಗಿ ಸ್ಲೈಸ್ ಸ್ಲೈಸ್ ಉದ್ದುದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ, ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇಲ್ಲ. ಹಾಗೆಯೇ ಹಸಿಮೆಣಸಿನ್ಕಾಯಿ ಕೂಡ ಅಷ್ಟೇ, ನಾನು ಸುಮ್ಮನೆ ಎರಡು ಭಾಗ ಆಗಿ ಮಾಡಿಟ್ಕೊತಾ ಇದ್ದೀನಿ. ನಾನು 4 ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಮೂರು ಜನಕ್ಕೆ. ಸ್ವಲ್ಪ ಖಾರ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು. ನೀವು ಖಾರ ಜಾಸ್ತಿ ತಿಂತೀರಾ ಅಂದರೆ ಖಾರ ಇನ್ನು ಸ್ವಲ್ಪ ಹಾಕೋಬೋದು. ಇದು ನೋಡಿ, ಮಸಾಲೆ ಡ್ರೈ ಮಸಾಲೆ ಐಟಮ್ಗಳನ್ನೆಲ್ಲ ಕೂಡ ನಾನು ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಒಂದು ಏಲಕ್ಕಿ, ಹಾಗೆ ಲವಂಗ, ಅನಾನಸ್ ಹೂವಿದ್ರೆ ಅದನ್ನು ಕೂಡ ನೀವು ಹಾಕೋಬೋದಾಗಿರುತ್ತೆ, ಅದು ನಿಮ್ಮ ಚಾಯ್ಸ್. ಇದು ನೋಡಿ, ನಾನು ಆಫ್ ಆ್ಯಂಡ್ ಆಫ್ ಮಾಡ್ಕೊಂಡಿದ್ದೀನಿ. ಆಯಿಲ್ ಅರ್ಧ ತೊಗೊಂಡಿದ್ದೀನಿ, ಹಾಗೆ ತುಪ್ಪ ಅರ್ಧ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ನೀವು ಫುಲ್ ಆಯಿಲಲ್ಲೇ ಮಾಡ್ತೀರಾ ಅಂದರೂ ಓಕೆ, ಬರೀ ತುಪ್ಪದಲ್ಲೇ ಮಾಡ್ತೀರಾ ಅಂತಂದರೂ ಓಕೆ, ಅದನ್ನು ಕೂಡ ನಿಮ್ಮ ಚಾಯ್ಸ್. ನಾನು ಎರಡೂ ಅರ್ಧ ಅರ್ಧ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನೆರಡೂ ಕೂಡ ಚೆನ್ನಾಗಿ ಬಿಸಿ ಆದಮೇಲೆ, ತುಪ್ಪ ಎಲ್ಲ ನೀಟಾಗಿ ಮೆಲ್ಟ್ ಆದಮೇಲೆ, ಡ್ರೈ ಮಸಾಲೆ ಏನೇನು ಎತ್ತಿಟ್ಕೊಂಡಿದ್ವಿ ಅದನ್ನೆಲ್ಲ ಕೂಡ ಇವಾಗ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಜಾಸ್ತಿ ಏನು ಉಳಿಯೋ ಅವಶ್ಯಕತೆ ಇಲ್ಲ. ಒಂಚೂರು ಅದ್ರ ಘಮ ಬಂದ ತಕ್ಷಣವೇ ನೀವು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನ ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನ ಎರಡೂ ಕೂಡ ಒಟ್ಟಿಗೆ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿದು ಎಲ್ಲ ಒಟ್ಟಿಗೆ ಇದೆಯಲ್ಲ, ಎಲ್ಲ ಕೂಡ ಅದು ಸಪ್ರೇಟ್ ಸಪ್ರೇಟ್ ಆಗಿ ಬಿಟ್ಕೋಬೇಕು ಈರುಳ್ಳಿ ದಳಗಳು. ಅವಾಗ ಬಿಟ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ನಾವು ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಇದು ನೀಟಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಅನಿಸ್ಬಿಡುತ್ತೆ ತಿನ್ನಬೇಕಾದ್ರೆ ನೀಟಾಗಿ ಫ್ರೈ ಆಗಿಲ್ಲ ಅಂತ ಅಂದರೆ. ಈರುಳ್ಳಿ ಎಲ್ಲ ಇವಾಗ ತುಂಬ ಚೆನ್ನಾಗಿ ಫ್ರೈ ಆಗ್ತಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಬಟಾಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರ್ತೀರ, ನಾನು ಒಣ ಬಟಾಣಿನ ನೆನೆಸ್ಬಿಟ್ಟು ಫ್ರೀಜರಲ್ಲಿ ಎತ್ತಿಟ್ಕೊಂಡಿದ್ದೆ, ಈ ಥರ ರೆಸಿಪಿಗಳಿಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಇವಾಗ ಆ ಒಣ ಬಟಾಣಿನ ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿಗೆ. ಈ ಥರ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರೆ, ಫ್ರೀಜರಲ್ಲಿ ಎತ್ತಿಟ್ಕೊಂಡ್ರೆ ಬಟಾಣಿನ ನೆನೆಸ್ಬಿಟ್ಟು ಯೂಸ್ ಮಾಡ್ಕೋಬೋದು. ಕೆಲವು ಸಲ ಡ್ರೈ ಇದು ಹಸಿ ಬಟಾಣಿಗಳು ಸಿಕ್ಕಲ್ಲ, ಈ ಥರ ರೆಸಿಪಿಗಳಿಗೆ ಬಟಾಣಿ ಹಾಕೊಳಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಒಣ ಬಟಾಣಿನ ನೆನೆಸ್ಬಿಟ್ಟು ಈ ಥರ ರೆಸಿಪಿಗಳಿಗೆ ಯೂಸ್ ಮಾಡ್ಕೋಬೋದು. ಬಟಾಣಿ ಹಾಕಿದ್ಮೇಲೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ವಾಸನೆ ಇರುತ್ತೆ, ಅದೆಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಇದೆಲ್ಲ ಬಟಾಣಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅಷ್ಟೇ, ನೀವು ಎಷ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀರೋ ಅಷ್ಟು ಫ್ಲೇವರ್ ಕೊಡುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಟಿದ್ದೆನಲ್ಲ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಹಾಕೋದು ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿ ಆಮೇಲೆ ತೊಳೆದಿಟ್ಟಿರೋವಂಥ ಅಕ್ಕಿನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಾಕೊಂಡ್ಮೇಲೆ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗ ಅಕ್ಕಿ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇವಾಗ ನೀಟಾಗಿ ಅಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಮುಂಚೆನೇ ನಾನು ನೀರನ್ನ ಅಳತೆ ಮಾಡಿ ಕಾಯಕ್ಕಿಟ್ಟಿದ್ದೆ, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಸಾಲ್ಟ್ ಎಷ್ಟು ಬೇಕಷ್ಟು ಅಳತೆ ನೋಡ್ಕೊಂಡು ಒಂದ್ಸರಿ ಟೇಸ್ಟ್ ನೋಡಿಬಿಟ್ಟು
ಬೇಕಾದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡಿ ಕ್ಲೋಸ್ ಮಾಡಿ ವಿಷಲ್ ಹಾಕ್ಸಿದ್ರೆ ರೆಡಿಯಾಗುತ್ತೆ ಗೀ ರೈಸ್. ಇವಾಗ ಕುಕ್ಕರ್ ಕೂಗಾಯಿತು, ನಾನೊಂದು ಸ್ವಲ್ಪ ಹಾಗೆ ಪ್ರೆಷರ್ ಹೋಗಲಿ ಅಂತ ಬಿಟ್ಟಿದ್ದೆ. ಇವಾಗ ನೋಡಿ ರೆಡಿಯಾಗಿದೆ. ನೀಟಾಗಿ ಕೆಳಗಡೆಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿಗಳೆಲ್ಲ ಅಕ್ಕಿ ಒಡೆಯಲ್ಲ, ಹಾಗೆ ಇರುತ್ತೆ, ಉದ್ರ ಉದ್ರಾಗಿ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತಿನ್ನೋದಕ್ಕೂ ಕೂಡ. ಇವಾಗ ರೆಡಿ ಇದೆ. ಇದನ್ನು ನಾನು ಪುದೀನ ಚಟ್ನಿ ಮಾಡಿಟ್ಕೊಂಡಿದ್ದೆ, ಮತ್ತು ಒಂದು ಸೌತೆಕಾಯಿ ಇತ್ತು ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಜೊತೆಗೆ ತಿಂಡಿಗೆ ಕೊಟ್ಟೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ? ಅಡುಗೆ ಮನೆಯಲ್ಲಿ ನನಗೆ ಒಂದು ಎರಡು ಮೂರು ಶೆಲ್ಫ್ ಟೈಪ್ ಬೇಕಿತ್ತು. ಅದನ್ನು ಇದರಲ್ಲಿ ಮೀಶೋದಲ್ಲಿ ನಾನು ಬುಕ್ ಮಾಡಿದ್ದೆ. ಐಟಮ್ ಕ್ವಾಲಿಟಿ ಏನೋ ಪರವಾಗಿಲ್ಲ, ಸುಮಾರಾಗಿತ್ತು. ಆದರೆ ಅದನ್ನು ಹಾಕ್ತಾರಲ್ಲ ಸ್ಟಿಕ್ಕರ್ಗಳು, ಅದಂತೂ ಒಂಚೂರು ಚೆನ್ನಾಗಿರಲಿಲ್ಲದೆ ಇರೋ ಕ್ವಾಲಿಟಿ ಬಂದಿತ್ತು. ಹಾಕಿ ಕೂಡ ನೋಡಿದೆ ನಾನು, ನನಗೇನು ಅಷ್ಟು ವರ್ತ್ ಅನಿಸ್ಲಿಲ್ಲ. ಇದು ಬರೀ 200 ರುಪೀಸ್ ಬುಕ್ ಮಾಡಿದ್ದು, ಈ ಥರ 4 ಪೀಸ್ ಬಂದಿತ್ತು. ಅದ್ರ ಸ್ಟಿಕ್ಕರ್ ನೋಡಿ ಅಲ್ಲಿ ನಾನು ನೋಡ್ತಾ ಇದ್ದೀನಲ್ಲ, ಅದು ಒಂಚೂರು ಅದನ್ನು ಹೋಲ್ಡ್ ಮಾಡ್ತಾ ಇರಲಿಲ್ಲ. ಹಾಕಿದ್ರೂ ಬಿದ್ದು ಬಿದ್ದು ಹೋಗೋದು, ಹೆಂಗೆ ಹಾಕಿದ್ರೂ ಸರಿಯಾಗಿ ಕೂರ್ತಾ ಇರಲಿಲ್ಲ. ನನಗೆ ತುಂಬ ಇಷ್ಟಪಟ್ಟು ತರಿಸಿದ್ದೀನ, ಸಿಂಕ್ ಹತ್ರ ಒಂದು ಯೂಸ್ ಮಾಡೋಣ, ಈ ಕಡೆ ಸಾಲ್ಟು ಪೆಪ್ಪರ್ ಪೌಡರು ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ. ಸುಮ್ಮನೆ ಆಸೆ ಪಟ್ಟಿದ್ದೆ, ಇದು ಸರಿ ವರ್ಕ್ ಆಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ರಿಟರ್ನ್ ಹಾಕ್ಬಿಟ್ಟೆ. ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಬಾತ್ರೂಮ್ಗೆಲ್ಲ ನೀಟಾಗಿ ವರ್ಕ್ ಆಗ್ಬೋದೋ ಏನೋ, ನನಗಿದು ಅಡುಗೆ ಮನೆಗೆ ನೀಟಾಗಿ ವರ್ಕ್ ಆಗಲಿಲ್ಲ. ಅದು ಸ್ಟಿಕ್ ಇದೆಯಲ್ಲ, ಅದೊಂದು ಸ್ವಲ್ಪ ಇನ್ನು ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಕೊಟ್ಟಿದ್ರೆ ಚೆನ್ನಾಗಿರೋದು. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಸೋಫಾದು ಕವರೆಲ್ಲ ಚೇಂಜ್ ಮಾಡಿದ್ದೆಲ್ಲ ತೋರಿಸಿದ್ನಲ್ಲ, ಅದಕ್ಕೆ ಅದ್ರ ಮೇಲೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಪಿಲ್ಲೋಗಳು ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಹಳೆ ಸೋಫಾ ಮೇಲೆ ಹಾಕೋದಕ್ಕೆ ಸೋಫಾ ಕವರ್ ಇತ್ತು, ಇವಾಗ ಹೆಂಗೂ ಸೋಫಾ ಕವರ್ ಯೂಸ್ ಆಗಲ್ಲ, ಇದರಲ್ಲೇ ಪಿಲ್ಲೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಧ್ಯ ಸರ್ಕಲ್ ಇದ್ದಿತ್ತಲ್ಲ ಅದನ್ನು ನೀಟಾಗಿ ಸರ್ಕಲ್ ಥರನೇ ಕಟ್ ಮಾಡ್ಕೊಂಡಿದ್ದೀನಿ. ಸುತ್ತ ಬಾರ್ಡರ್ ಟೈಪ್ ಇತ್ತಲ್ಲ ಅದನ್ನು ಕೂಡ ಟೇಪ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಯೂಸ್ ಮಾಡಿಕೊಂಡು ಇವಾಗ ಒಂದು ಪಿಲ್ಲೋ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು, ಬಟ್ಟೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊತ ಇದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಮೊಳಕೆ ಕಾಳು ಸಾರು ಮಾಡಿದ್ದೆ. ಪಾಪಗೂ ಕೂಡ ಹೇಳಿದ್ನಲ್ಲ ನಿಮಗೆ, ಪಾಪಗೂ ಕೂಡ ಒಂದು ಟೈಮ್ ನಾನು ಅನ್ನ ಸಾರು ಏನಾದರೂ ತಿನ್ಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳು ಸಾಂಬಾರು ಮಾಡಿದ್ನಲ್ಲ ಅದನ್ನು ನಾನು ಹೆಂಗೆ ಪಾಪಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿ, ಫಸ್ಟ್ ಅನ್ನನ ಹಾಕ್ಕೊಂಡು ನೀಟಾಗಿ ಮಸ್ಕೊತಾ ಇದ್ದೀನಿ. ಮಸ್ಕೋಬೇಕು ಚೆನ್ನಾಗಿ, ಮಕ್ಕಳು ಉದುರುದ್ರಿದ್ರೆ ತಿನ್ನಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಇವಾಗ ಅನ್ನಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತೀನಿ ಪಾಪುಗೆ ತಿನ್ನಿಸೋವಂಥ ಟೈಮಲ್ಲಿ. ಇವಾಗ ಮಧ್ಯಾಹ್ನ ಅನ್ನಕ್ಕಿಟ್ರೆ ಒಂಚೂರು ನೀರು ಜಾಸ್ತಿನೇ ಹಾಕಿರ್ತೀನಿ, ನೀಟಾಗಿ ಇದು ಮಸ್ಯೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಸಾಂಬಾರು ಮಾಡ್ಕೊಂಡಿದ್ದೆನಲ್ಲ ಅದರಲ್ಲಿ ತಿಳಿ ಹಾಕ್ಕೊತೀನಿ, ಜಾಸ್ತಿ ಖಾರ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದೇ ಒಂಚೂರು ತಿಳಿ ಹಾಕ್ಕೊತೀನಿ. ಹಾಗೆ ಇದು ಆಲೂಗಡ್ಡೆ ಹಾಕಿದ್ನಲ್ಲ ಸಾಂಬಾರಿಗೆ, ಇದನ್ನು 2 ಆಲೂಗಡ್ಡೆ ಎತ್ಕೊಂಡಿದ್ದೀನಿ. ಇದರಲ್ಲಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಆಲೂಗಡ್ಡೆನೂ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಪಾಪುಗೆ ತಿನ್ನಿಸೋದು. ಇದಕ್ಕೆ ನಾನು ತುಪ್ಪ ಹಾಕಿದ್ರೆ ಮೊಸರು ಹಾಕೊಳ್ಳ, ಮೊಸರು ಹಾಕಿದ್ರೆ ತುಪ್ಪ ಹಾಕ್ಕೊಳ್ಳಲ್ಲ, ಹಂಗೆ ಮಾಡ್ಕೊತೀನಿ. ಇವಾಗ ನೋಡಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂಚೂರು ಮೊಸರನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅವನಿಗೆ ಮೊಸರು ಟೇಸ್ಟ್ ಇಷ್ಟ ಆಗುತ್ತೆ, ಈ ಥರ ಸಾಂಬಾರ್ ಜೊತೆಗೆ ಮೊಸರನ್ನ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಅವ್ನಿಗೆ ಇಷ್ಟ ತಿನ್ನೋದಕ್ಕೆ, ನಾನು ಹಾಗೆ ತಿನ್ನೋದು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಮಿಕ್ಸ್ ಮಾಡಿ ಅವನಿಗೆ ತಿನ್ನಿಸ್ತೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ. ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ಯಜಮಾನರು ಬಂದಮೇಲೆ ಸ್ವಲ್ಪ ಹೊತ್ತು ಪಾಪುನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಕೊಟ್ಬಿಟ್ಟು ನಾನು ಇದನ್ನು ಪಿಲ್ಲೋ ಕವರ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು 5 ಪೀಸ್ ಆಯಿತು, 5 ದಿಂಬುಗಳು ಆಯಿತು ನನಗೆ. ಇದಕ್ಕೆ ತುಂಬದಕ್ಕೆ ಹತ್ತಿ ಬೇಕಲ್ಲ, ಹತ್ತಿನ ಹತ್ರ 2 ಹಳೆಯದು ಒಂದು ದಿಂಬಿತ್ತು, ಅದು ದಿವಾನ್ ಕಟ್ ಮೇಲೆ ಸೈಡ್ ಸೈಡ್ ಗ್ರೌಂಡ್ ರೌಂಡಿಗೆ ಇರೋದು ಇಡ್ತಾರಲ್ಲ ಅದು. ಇವಾಗ ದಿವಾನ್ ಕಟ್ ಮೇಲೆ ನಾವು ಇಡೋಲ್ಲ, ಸುಮ್ಮನೆ ಇಟ್ಟು 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 ಹಾಗೆ ಬಿದ್ದಿತ್ತು. ಸರಿ ಅದರದೇ ಹತ್ತಿ ಇದೆಯಲ್ಲ, ಯೂಸ್ ಮಾಡ್ಕೊಂಡು ಮಾಡ್ಕೊಂಬಿಡೋಣ ದಿಂಬು ಅಂತ ಹೇಳ್ಬಿಟ್ಟು ಮಾಡಿದೆ. ಇದು 4 ದಿಂಬು ಆಯಿತು ಅಷ್ಟೇ, 5ನೇದಕ್ಕೆ ಹತ್ತಿ ಸಾಕಾಗಲಿಲ್ಲ. ಸರಿ 4 ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಯಜಮಾನ್ರಿಗೆ ಹೇಳಿದ್ದೀನಿ ಹತ್ತಿ ತಂದುಕೊಡೋದಕ್ಕೆ, ನೋಡೋಣ ಯಾವಾಗ ತಂದುಕೊಡ್ತಾರೆ ಅಂತ ಹೇಳ್ಬಿಟ್ಟು. ಇದು ನೋಡಿ ಅಜ್ಜಿ ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ, ಅದು ಶೇಪ್ ನೀಟಾಗಿ ಬರಲಿ ಅಂತ ಹೇಳಿ. ಇದನ್ನೆಲ್ಲ ಮಾಡೋ ಕೆಲಸ ಮಾಡೋ ಟೈಮಲ್ಲಿ ನನ್ನ ಮಗ ನೋಡಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದಾನೆ. ಇದು ನೋಡಿ ಹೇಳಿದ್ನಲ್ಲ 4 ಆಯಿತು, 5ನೇದಕ್ಕೆ ಹತ್ತಿ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಅರೇಂಜ್ ಮಾಡಿದ್ದೀನಿ. ಇದು 2 ಥರ ಅರೇಂಜ್ ಮಾಡಿದ್ದೀನಿ ನೋಡ್ಬೋದು ನೀವು. ಇದು ಇವಾಗ 3 ದಿಂಬು ಇದೇ ಕಡೆ ಇಟ್ಟಿದ್ದೀನಿ, ಈ ಕಡೆ 1 ಚೇರ್ಗೆ ದಿಂಬಿಲ್ಲ ಖಾಲಿ. ಇದು ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಅದು ಕಾಂಬಿನೇಷನ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ.
ತುಂಬ ದಿನ ಆದಮೇಲೆ ಇವತ್ತು ಒಂಚೂರು ಬಿಸಿಲು ಕಾಣಿಸ್ತಾ ಇತ್ತು, ಹಾಗಾಗಿ ಪಾಪಗೆ ಒಂಚೂರು ಕೈಯೆಣ್ಣೆ ಬಿಸಿ ಮಾಡಿ ಹಚ್ಚಿದ್ದು, ಒಂದೇ ಒಂಚೂರು ಬಿಸಿ ಮಾಡಿದ್ದೆ, ಫುಲ್ ಹಚ್ಬಿಟ್ಟಿದ್ದೀನಿ ಇವನಿಗೆ. ಇಷ್ಟು ದಿನ ಬರೀ ಕೊಬ್ಬರಿ ಎಣ್ಣೆನೇ ಹಚ್ಚಿದ್ದಾಯಿತು, ಇವತ್ತು ಒಂಚೂರು ಬಿಸಿಲಿತ್ತಲ್ಲ ನೋಡಿ, ಹಿಂಗೆ ಆಡ ಸಂಬಂಧ ಹೋಯ್ತಾಗಲೇ ಬಟ್ಲೊಳಗಡೆ ಬಿಡು ಮಗನೇದು ಒಂಚೂರು, ಅದಕ್ಕೆ ಕೈಯೆಣ್ಣೆ ಇವತ್ತು ಮಾತ್ರ ಬಿಸಿಲಿದೆ ಇವತ್ತು ಒಂಚೂರು ಅಂತ ನೋಡಿ. ಇಲ್ಲಿ ನಾವಿಷ್ಟೆಲ್ಲ ಆಟ ಸಾಮಾನು ಕೊಟ್ಟರೆ ಅದ್ರ ಜೊತೆಗೆ ಇದು ಮುದ್ದೆ ಕಟ್ಟೋದು, ಅದು ಸೌಟ್ ಒಂದು, ಆಮೇಲೆ ಅಲ್ಲಿ ಪೊರ್ಕೆ, ಇದರಲ್ಲಿ ಇವ್ರು ಆಟ ಆಡೋದು. ಆಟ ಸಾಮಾನಲ್ಲೆಲ್ಲ ಆಟ ಆಡೋಲ್ಲ, ಮನೆ ಕೆಲಸ ಮಾಡೋ ಐಟಮ್ಗಳಲ್ಲಿ ಆಟ ಆಡಿಕೊಂಡು ಇವರು ಟೈಮ್ ಪಾಸ್ ಮಾಡೋದು ಅಲ್ವಾ ಸರ್. ಶ್ರೀನಿ ಅವರೇ ಮೂತಿ ಹೆಂಗೈತೆ ಅಜ್ಜಿ ಇತ್ತು ತೋರಿಸು. ಹಂಗೈತೆ ಮುಜ್ಜಿ ಅಜ್ಜಿ ಮುತ್ತಿ. ಹಾಂ ಹಾಗೇನೆ, ಮನೆಗೆ ಒಂದು ಸ್ವಲ್ಪ ರೇಷನ್ ತರಬೇಕಿತ್ತು, ಯಜಮಾನ್ರು ನಾ ಬೇಡ ನಾನೊಬ್ಬನೇ ಹೋಗ್ತೀನಿ ಅಂತ. ನಾನಿಲ್ಲ ಇಲ್ಲ ಇಲ್ಲ ನಾನು ಬರ್ತೀನಿ ಜೊತೆಲೇ ಹೋಗೋಣ ಅಂತ ಹೇಳಿಬಿಟ್ಟು ಆಟ ಮಾಡಿ ಜೊತೆಲಿ ಹೋಗ್ಬಿಟ್ಟು ಬಂದೆ ಶಾಪಿಂಗ್ ಮಾಡಿಕೊಂಡು. ಅಲ್ಲಿ ಮಟನ್ನು ಫಿಶ್ಶು ಚಿಕನ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ನಲ್ಲ ನೋಡಿ, ತೋರಿಸ್ತಾ ಇದ್ದೀನಿ ಮೆಟ್ರೋದಲ್ಲಿ, ಇದು ಎಲ್ಲ ಕೂಡ ಸಿಗುತ್ತೆ. ನಾವು ಫಿಶ್ ತೊಗೊಳ್ಳೋಣ ಅಂತ ನೋಡಿದ್ವಿ, ನಮ್ಗೆ ಯಾಕೋ ಫಿಶ್ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಅಲ್ಲೇ ಒಂದು 1.5 kg ಚಿಕನ್ನ ತೊಗೊಂಡು ಬಂದ್ವಿ ಮನೆಗೆ. ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಒಂದು ಪ್ಯಾಕೆಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಇದು ಬರೀ ನಾನು ಚಪಾತಿ ಒತ್ತೋದಕ್ಕೆ ಯೂಸ್ ಮಾಡ್ಕೊತೀನಿ. ಚಪಾತಿ ಒತ್ತೋದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗದು ಬರುತ್ತೆ, ಚಪಾತಿ ಈಸಿಯಾಗಿ ಒತ್ತಬೋದು. ಇದು ಒಂದು ಪ್ಯಾಕೆಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಹಾಗೆಯೇ ಇದು ಆಯಿಲ್ ತೊಗೊಂಡಿದ್ದೀನಿ, ಅಡಿಕೆ ಎಣ್ಣೆ ಮತ್ತು ಒಂದು ದೀಪದ ಎಣ್ಣೆ. ಇದು ಎರಡು ಪ್ಯಾಕೆಟ್ ತೊಗೊಂಬಂದಿದ್ದೆ, ಒಂದೊಂದು ಪ್ಯಾಕೆಟ್ ಎತ್ತಿಟ್ಬಿಟ್ಟಿದ್ದೆ. ಅಡುಗೆ ಎಣ್ಣೆ ಆಲ್ರೆಡಿ ನಾನು ಯೂಸ್ ಮಾಡ್ಕೊಳ್ಳೋಕ್ಕೆ ಬಾಟ್ಲ್ ಹಾಕ್ಕೊಂಬಿಟ್ಟಿದ್ದೆ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. 2 ಪ್ಯಾಕೆಟ್ ತೊಗೊಂಬಂದಿದ್ದು ಅದನ್ನು ಕೂಡ ನೋಡಿ, ದೀಪದ ಎಣ್ಣೆ ಕೂಡ 2 ಪ್ಯಾಕೆಟ್ ತೊಗೊಂಬಂದಿದ್ದು. ಯಾವುದು ಪೂಜಾ ಆಯಿಲ್ ಅಂತ, ಇವಾಗ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದು ನಾನು ಇದನ್ನು. ಹಾಗೆ ಒಂದು ಬಾಟಲ್ಲು ಕೊಬ್ಬರಿ ಎಣ್ಣೆ. ಇಷ್ಟು ಚಿಕ್ಕದು ಯಾಕೆ ತೊಗೊಂಬಂದಿದ್ದೀನಿ ಅಂತ ನಿಮಗೆ ಬರೋ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ. ಆಯಿತಾ, ಚಿಕ್ಕದು ಒಂದು ಕೊಬ್ಬರಿ ಎಣ್ಣೆ ಬಾಟ್ಲು. ಇದು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರದು ಬೇಕಿತ್ತು ನನಗೆ, ಹುಡುಕ್ದೆ ಸಿಕ್ಕಲಿಲ್ಲ. ನೋಡಬೇಕು ಆನ್ಲೈನಲ್ಲಿ ಎಲ್ಲಾದರೂ ತರಿಸ್ಬೇಕು ಸ್ವಲ್ಪ ಬೇಕಿಂಗ್ ಮಾಡೋಣ ಏನು ಅಂತ ಹೇಳಿಬಿಟ್ಟು. ಇದು ಒಂದು ಕಡಲೆ ಬೀಜದ್ದು ಒಂದು ಪ್ಯಾಕೆಟು, ಉಪ್ಪಿಟ್ಟು ಮಾಡಿದ್ರೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅದೊಂದು ತೊಗೊಂಡೆ. ಮತ್ತು ಇದು ವೇದ ಶಕ್ತಿ ಅಂತ ಹೇಳಿಬಿಟ್ಟು ಟೂತ್ ಪೇಸ್ಟು, ಇದು ಯಜಮಾನ್ರ ಸೆಲೆಕ್ಷನ್ನು. ನನಗೆ ಇಷ್ಟ ಇಲ್ಲ ಅಂದರೂ ಕೇಳಲಿಲ್ಲ, ಇದೇ ಬೇಕು ಅಂತ ತೊಗೊಂಡಿದ್ದಾರೆ. ಇದು 2 ಫ್ಯಾಮಿಲಿ ಪ್ಯಾಕು, ದೊಡ್ಡದು. ಹಾಗೆ ಪಕ್ಕ ಸನ್ಸಿಲ್ಕ್ ಒಂದು ಪ್ಯಾಕೆಟ್ ಇದೆ ಶ್ಯಾಂಪು, ಹಾಗೆ ಚಿಕ್ಕದು ಒಂದು ಪ್ಯಾಕೆಟು ಶ್ಯಾಂಪುದಿದೆ. ನಾವು ಯೂಸ್ ಮಾಡೋದು ಕ್ಲಿನಿಕ್ ಪ್ಲಸ್ ಜಾಸ್ತಿ, ಅದು ಇರಲಿಲ್ಲ ಸ್ಟಾಕಲ್ಲಿ. ಸರಿ, ಇದೇ ತೊಗೊಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಹಾಗೆ ಇದು ನೋಡಿ, ಉಷ್ದು 2 ಬಟ್ಟೆ ಪೌಡ್ರು, ವಾಷಿಂಗ್ ಪೌಡ್ರು ತೊಗೊಂಬಂದ್ವಿ. ಹಾಗೆಯೇ ಪಾಪುಗೆ ಪ್ಯಾಂಪರ್ಸ್, ಇದು 599 ರುಪೀಸ್ದು 2 ಪ್ಯಾಕ್ ತೊಗೊಂಡ್ವಿ, ಎಮ್ ಸೈಜು. ಹಾಗೆಯೇ 599 ರುಪೀಸ್ದು ಎಲ್ ಸೈಜ್ ಪ್ಯಾಕ್ ತೊಗೊಂಡ್ವಿ, 2 ಪ್ಯಾಕೆಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು 4 ಪ್ಯಾಕೆಟ್ ಫುಲ್ ತೊಗೊಂಬಂದ್ವಿ. ಇದರಲ್ಲಿ 52 ಪೀಸ್ಗಳು ಇರ್ತವೆ ಒಂದೊಂದು ಪ್ಯಾಕೆಟಲ್ಲಿ. ಎಲ್ ಸೈಜಲ್ಲಿ 46 ಏನೋ ಇತ್ತು, ಅದರಲ್ಲಿ 46 ಪೀಸ್ಗಳು ಇರ್ತವೆ. ಇಷ್ಟು ಫುಲ್ಲು ಸಾಹೇಬ್ರದೇ ಆಯಿತು ಶಾಪಿಂಗು. ಪ್ಯಾಂಪರ್ಸ್ ರಾಶಿನೇ ಬಂದಿದೆ ಮನೆಗೆ. ಪ್ಯಾಂಪರ್ಸ್ ಪ್ಯಾಕ್ಗಳನ್ನ ನೋಡ್ಬಿಟ್ಟು ಕಮೆಂಟ್ ಮಾಡ್ತೀರಾ ಜಾಸ್ತಿ ಯೂಸ್ ಮಾಡಬೇಡಿ ಅಂತ. ಜಾಸ್ತಿ ಯೂಸ್ ಮಾಡಲ್ಲ, ಪಾಪು ಮಲಗೋ ಟೈಮಲ್ಲಿ ಮಾತ್ರ ನಾನು ಯೂಸ್ ಮಾಡ್ತೀನಿ, ಯಾಕೆಂದರೆ ಹಾಸಿಗೆ ಗಲೀಜು ಮಾಡ್ತಾರೆ ಅಂತ ಹೇಳಿಬಿಟ್ಟು. ರಾತ್ರಿ ಹೊತ್ತು ಫುಲ್ ನೈಟ್ ಹಾಕಿರ್ತೀನಿ, ಬೆಳಗ್ಗೆ ಹೊತ್ತು ಸ್ನಾನ ಮಾಡಿದಾಗ ಒಂದು ಹಾಕ್ತೀನಿ, ಹಾಕಿದ್ರೆ ಹಾಕ್ತೀನಿ ಇಲ್ಲಾಂದ್ರೆ ಇಲ್ಲ. ಹೊರಗಡೆ ಹೋಗೋಂಗಿದ್ರೆ ಮಾತ್ರ ಹಾಕೋದು, ಮನೇಲಿದ್ದರೆ ಹಾಕಲ್ಲ. ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು, ಫುಲ್ ಡೈಪರಲ್ಲೇ ಇರಿಸ್ತೀನಿ ಅಂತ ಹೇಳಲ್ಲ. ಒಂದು ಸ್ವಲ್ಪ ಅವನಿಗೆ ಫ್ರೀ ಟೈಮ್ ಕೂಡ ಕೊಡ್ತೀವಿ. ಫ್ರೀ ಟೈಮ್ ಕೊಟ್ಟು ಡೈಪರ್ ಯೂಸ್ ಮಾಡಿದ್ರೆ ಪಾಪುಗೆ ಏನು ತೊಂದರೆ ಆಗೋಲ್ಲ, ಆರಾಮಾಗಿರ್ತಾರೆ, ಆರಾಮಾಗಿ ನಿದ್ದೆ ಮಾಡ್ತಾರೆ ಇದನ್ನು ಹಾಕಿದ್ರೆ. ಈ ವ್ಲಾಗಲ್ಲಿ ಇಷ್ಟೇ, ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಖುಷಿಯಾಗಿರಿ, ಖುಷಿನ ಹಂಚಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.